ಸರ್ ಈಗಷ್ಟೇ ಎಲ್ಲರೂ ಟ್ರೈಲರ್ ನೋಡಿದ್ರಿ ಸೊ ಒಂದು ಯೂತ್ಫುಲ್ ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಂದು ಮ್ಯೂಸಿಕ್ ಪ್ಯಾಟ್ರನ್ ಅಂತ ಮಾಡ್ತಾರೆ ಬಟ್ ಇದರಲ್ಲಿ ಒಂದು ಮ್ಯೂಸಿಕ್ ಪ್ಯಾಟ್ರನ್ನೇ ಒಂದು ಡಿಫ್ರೆಂಟ್ ಅಪ್ರೋಚ್ ಕೊಟ್ಟಿದ್ದೀವಿ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಸೊ ಇದೇ ಥರ ಒಂದು ಮ್ಯೂಸಿಕ್ ಎಕ್ಸ್ಪೀರಿಯೆನ್ಸ್ನ ಇವು ಔಟ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ಬೋದು ಕಾಣ್ಬೋದು ಅಂತ ಹೇಳ್ತಾ ಇಲ್ಲ ಫಸ್ಟ್ ಬೈಡಿ ಸಮಾಧಾನ ಆಗುತ್ತೆ ಸೊ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಈ ಟೀಮ್ ಮೇಲೆ ಹಾಗೂ ಈ ಸಿನಿಮಾ ಮೇಲೆ ಇರಲಿ ಅಂತ ಮಾಸ್ಟರ್ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಕಾಮನ್ ಇದರಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಹೇಳಿದ್ದೀನಿ ಸೊ ಇಲ್ಲಿ ಮುಖ್ಯವಾಗಿ ಟ್ರೈಲರ್ ಸೊ ಟ್ರೈಲರ್ ನಮ್ಮ ಪವನ್ ಅವರು ಟೈಮ್ ಅವ್ರ ಟೈಮ್ ಇರಲಿಲ್ಲ ಅವ್ರು ಬ್ಯುಸಿ ಇದ್ದರು ಸೊ ಹಂಗಾಗಿ ಅವ್ರ ಗೈಡೆನ್ಸಲ್ಲಿ ಅವ್ರ ಹತ್ರ ಹೇಳಿಸ್ಕೊಂಡು ನಾನು ಸ್ವಲ್ಪ ನನಗೇನೋ ಟೂಲ್ಸ್ ಗೊತ್ತು ಆ ಟೂಲ್ ಇಟ್ಕೊಂಡು ಎಡಿಟ್ ಮಾಡಿದ್ದೀನಿ ಸೊ ಟೋಟಲ್ ಕಂಟೆಂಟ್ ಕೊಟ್ಟಿದ್ದು ಅರುಣ್ ಅವರು ಸೊ ಆ ಕಂಟೆಂಟ್ ಕೊಟ್ಟ ಮೇಲೆ ಈಸಿ ಕೆಲಸ ಮಾಡೋದು ಕಂಟೆಂಟ್ ಮೊದಲೇ ಗೊತ್ತಿತ್ತು ಅಂದರೆ ಅದ್ರ ಮೇಲೆ ಕೆಲಸ ಮಾಡೋದು ತುಂಬ ಈಸಿ ಸೊ ಆ ಈಸಿ ಕೆಲಸ ಮಾತ್ರ ನಾನು ಮಾಡಿದ್ನಷ್ಟೇ ಅದನ್ನು ಬಿಟ್ಟು ಇನ್ನೆಲ್ಲ ಟ್ರೈಲರ್ ಮಾತಾಡ್ತಿದೆ ಅದನ್ನು ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರೆ ಹಂಚಿ ಅರಿಸಿ ಹಾರೈಸಿ ಥ್ಯಾಂಕ್ ಯು ಸರ್ ನಾನು ಎರಡು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ನೀರು ಹರಿದಂಗೆ ದುಡ್ಡು ಖರ್ಚಾಗ್ತಾಯಿತ್ತು ಅಂತ ಖಂಡಿತ ಹೌದು ಆದರೆ ನಾನು ಮತ್ತು ನಮ್ಮ ಡೈರೆಕ್ಟ್ರು ಈ ಕಡೆ ಒಂದು ಗೋಡೆ ಈ ಕಡೆ ಒಂದು ಗೋಡೆ ಥರ ಇದ್ದು ಯಾವುದೇ ಜನ್ರೇಟ್ರ್ ಬಂದು ಒಳಗಡೆಯಿಂದ ನೀರು ಕದ್ಯೋದಕ್ಕೆ ಬಿಟ್ಟಿಲ್ಲ ಫಸ್ಟ್ ಥಿಂಗ್ ಎಲ್ಲ ಕರೆಕ್ಟಾಗಿ ಸಿನಿಮಾಗೆ ನೀವು ನೀರು ಗೋಡೆ ಅಲ್ಲ ನೀವು ದೊಡ್ಡ ಫಿಲ್ಟ್ರ್ಗಳಿವೆ ಯಾವುದೇ ಕಾರಣಕ್ಕೂ ನೀರು ಪೋಲ್ ಆಗದೆ ಇರೋ ಥರ ದುಡ್ಡು ಪೋಲ್ ಆಗದಿರೋ ಥರ ನೋಡ್ಕೊಂಡಿದ್ದೀವಿ ಆ ಒಂದು ಸಮಾಧಾನ ನಮಗಿದೆ ಆ್ಯಕ್ಚುಲಾಗಿ ಅದು ಮುಂದಿನ ದಿನಗಳು ಅವರು ಹೇಳ್ತಾರೆ ನೆಕ್ಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ಅಂದ್ಕೊಂತೀನಿ ಅಂದರೆ ಫೈನಲ್ ಬಡ್ಜೆಟ್ ಎಲ್ಲ ಕಂಪ್ಲೀಟ್ ಆದಾಗ ಹಾಂ ಓಕೆ ಅಪ್ಪ ನನಗೆ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅವ್ರ ಬಾಯಲ್ಲೂ ಬಂದೇ ಬರುತ್ತೆ ಖಂಡಿತವಾಗ್ಲೂ ಎರಡನೇದು ಸರ್ ಕೇಳಿದ್ರು ಸೆನ್ಸರ್ ಯಾಕೆ ಯು ಎ ಬಂತು ಅಂತ ಅಂದ್ಬಿಟ್ಟು ಅರವಿಂದ್ ಸರ್ ಒಂದು ಆನ್ಸರ್ ಕೊಟ್ಟರು ಆ್ಯಕ್ಚುಲಿ ಸರ್ ಇಲ್ಲಿ ಸೆನ್ಸರ್ ವಿಷಯದಲ್ಲಿ ತುಂಬ ಇದೆ ಸರ್ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಮಾಡಬೇಕು ಸರ್ ಅದೊಂದು ಫೈಟ್ ಮಾಡಬೇಕು ಏನು ಅಂದರೆ ಲಾಸ್ಟ್ ಪ್ರೀವಿಯಸ್ ಸಿನಿಮಾನ ನಂದರಲ್ಲಿ ಇಂಡಿಯಾ ಮ್ಯಾಪ್ ಒಂದಿತ್ತು ತೆನ್ ತಮಿಳ್ನಾಡಲ್ಲಿ ಎರಡು ಎರಡು ಲ್ಯಾಂಗ್ವೇಜಲ್ಲೂ ನಮ್ಮದು ಸಿನ್ಮಾ ಆಗಿತ್ತು ಅಂದರೆ ಸ್ಟ್ರೈಟ್ ಕನ್ನಡ ಆಸ್ ವೆಲ್ ಎಸ್ ತಮಿಳು ತಮಿಳ್ನಾಡಿನಲ್ಲಿ ಒಂದು ವಿಷಯ ಕಂಡು ಹಿಡೀತಾರೆ ಸರ್ ಅಲ್ಲಿ ಸೆನ್ಸಾರ್ ಆಫೀಸರು ಏನು ಅಂತಂದರೆ ಇಂಡಿಯಾ ಮ್ಯಾಪಲ್ಲಿ ಎಲ್ಲ ಒಂದು ಕಲರ್ ಇದೆ ಬಟ್ ಕಾಶ್ಮೀರ್ ಪೋರ್ಷನಲ್ಲಿ ಬೇರೆ ಕಲರಲ್ಲಿತ್ತು ಮ್ಯಾಪಲ್ಲಿ ಸೊ ದಟ್ ವಾಸ್ ಅ ಎಡಿಟಿಂಗ್ ಮಿಸ್ಟೇಕ್ ಎಡಿಟರು ಆ ಫೋಟೋನ ತೆಗೆದೇ ಹಾಕಿದ್ದು ತಮಿಳ್ನಾಡು ಸೆನ್ಸಾರ್ ಆಫೀಸರ್ ಕಣ್ಣಿಗೆ ಕಾಣಿಸಿದ್ದು ಇಲ್ಲಿ ಸೆನ್ಸಾರ್ ಆಫೀಸರ್ ಕಣ್ಣಿಗೆ ಕಾಣಿಸ್ಲಿಲ್ಲ ಇಲ್ಲಿಯವರು ಅದನ್ನು ಹಾಗೆ ಬಿಟ್ಟಿದ್ದರು ಬಟ್ ಅಲ್ಲಿಯವರು ಇಂಡಿಯಾ ಮ್ಯಾಪ್ ಎಲ್ಲದಕ್ಕೂ ಒಂದೇ ಕಲರ್ ಚೇಂಜ್ ಇದೆ ಚೇಂಜ್ ಮಾಡ್ಕೊಳ್ಳಿ ಒಂದೇ ಮಾಡಿ ಅಂತಂದರು ಸೇಮ್ ಲೈಕ್ ಇಲ್ಲಿ ಸೆನ್ಸಾರ್ಗೆ ತುಂಬ ಕಷ್ಟ ಇದೆ ಸರ್ ಇಲ್ಲಿಯವರು ತುಂಬ ವಿಷಯಗಳನ್ನ ಇದ್ದಾರೆ ಕೆಲವು ವಿಷಯಗಳನ್ನ ಬೇಕು ಅಂತ ಹಿಡಿತಾ ಇದ್ದಾರೆ ಕಾರಣಗಳೇನು ಅಂತ ಗೊತ್ತಿಲ್ಲ ಬಟ್ ಈ ವಿಷಯವಾಗಿ ಒಂದು ಶಾರ್ಟ್ ಫಿಲಮ್ ಕೂಡ ಮಾಡ್ತಾಯಿದ್ದೀನಿ ನಾನು ಏನು ಅಂತಂದರೆ ಚಾನೆಲ್ಸ್ಗಳಲ್ಲಿ ಅಥವಾ ಯೂಟ್ಯೂಬರ್ಸ್ಗಳಲ್ಲಿ ತುಂಬ ವಲ್ಗ್ಯಾರಿಟಿ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ತುಂಬ ಇದೆ ಸರ್ ನಾವು ಮೊಬೈಲಲ್ಲಿ ನೋಡ್ಬೋದು ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನನಗೆ ಒಂದು ಎಂಟು ವರ್ಷದ ಮಗ ಇದ್ದಾನೆ ಅಮೆಝಾನಲ್ಲಿ ಒಂದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಏನೋ ಒಂದು ಡೈಲಾಗ್ ಬರುತ್ತೆ ಬಂದಾಗ ಒಂದು ವರ್ಡ್ ಯೂಸ್ ಆಗುತ್ತೆ ಇಟ್ ವಿಲ್ ಬಿ ಇನ್ ದ ಸ್ಟ್ರೈಟ್ ಒಂದು ಎಂಟು ವರ್ಷದ ಮಗುಗೆ ನಾವು ಅಲ್ಲಿ ಅದು ಏನು ಅಂತ ಅಂದಾಗ ನಾವು ಹೇಳ್ಬೋದು ಅದು ಬ್ಯಾಡ್ ವರ್ಡು ಯೂಸ್ ಮಾಡಬೇಡ ಅಂತ ಅಂದ್ಬಿಟ್ಟು ಬಟ್ ಅದನ್ನು ಮ್ಯೂಟ್ ಮಾಡಿಕೊಟ್ಟಾಗ ಅಪ್ಪ ಅಮ್ಮನ ಬಾಯಲ್ಲಿ ಆ ವರ್ಡನ್ನ ಯೂಸ್ ಮಾಡೋ ಥರ ಮಾಡ್ತಾ ಇದ್ದಾರೆ ಇಲ್ಲಿ ಸೆನ್ಸರ್ ಇಲ್ಲಿದ್ದು ಮಾತ್ರನೇ ಇದು ಪ್ರಾಬ್ಲಮ್ ಇರೋದು ಸರ್ ನಾವೆಲ್ಲ ಈ ವಿಷಯವಾಗಿ ಒಂದು ದಿವಸ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಈ ವಿಚಾರ ಸಣ್ಣ ಕ್ಲಾರಿಫಿಕೇಶನ್ ನಾನು ಕೊಟ್ಬಿಡ್ತೀನಿ ನಾನು ನಾಲ್ಕು ವರ್ಷ ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದೆ ನಮಗೆ ಸಿನಿಮಾ ಮತ್ತೆ ಅಡ್ವಟೈಸ್ಮೆಂಟು ಟ್ರೈಲರು ಟೀಸರು ಇಷ್ಟಕ್ಕೆ ಮಾತ್ರ ನಮಗೆ ಸೆನ್ಸಾರ್ ಬೋರ್ಡಲ್ಲಿ ಇಲ್ಲಿ ಸೆನ್ಸಾರ್ ಮಾಡೋಕ್ಕೆ ಅಥವಾ ಸರ್ಟಿಫಿಕೇಟ್ ಕೊಡೋಕ್ಕೆ ಪರ್ಮಿಷನ್ ಇರೋದು ಡಿಜಿಟಲ್ ಮೀಡಿಯಾದಲ್ಲಿ ಏನು ಬರುತ್ತೆ ಸರ್ ಅಮೆಜಾನ್ ಅಲ್ಲಿ ಒಂದು ಮೂವಿ ನೋಡಿದೆ ಅದು ಬರಲ್ಲ ಅಮೆಜಾನ್ ನೆಟ್ಫ್ಲಿಕ್ಸ್ ಎಲ್ಲ ಡಿಜಿಟಲ್ ಸೊ ಇಟ್ ವಿಲ್ ನಾಟ್ ಕಮ್ ಇಟ್ ವಿಲ್ ನಾಟ್ ಕಮ್ ಅಂಡರ್ ದಿಸ್ ಪರ್ವ್ಯೂ ಅದಕ್ಕೋಸ್ಕರನೇ ಈ ಸಲ ಸೆಂಟ್ರಲ್ ಗೌರ್ಮೆಂಟು ತೀರ್ಮಾನ ಮಾಡಿದೆ ದೇ ವಾಂಟ್ ಟು ಬ್ರಿಂಗ್ ಆಲ್ ಡಿಜಿಟಲ್ ಮೀಡಿಯಾ ಆಲ್ಸೋ ಅಂಡರ್ ಸೆನ್ಸಾರ್ ಸೊ ಅಲ್ಲಿ ತನಕ ಒಂದು ಚೂರು ನೀವು ಹೋಲ್ಡ್ ಮಾಡ್ಕೊಳ್ಳಿ ಮಕ್ಕಳಿಗೆ ಟಿವಿ ಮೊಬೈಲ್ ಯಾವುದು ಕೊಡಬೇಡಿ ಆ್ಯಕ್ಚುಲಾಗಿ ಒಂದು ಸೆನ್ಸಾರ್ ವಿಚಾರದ ಒಂದು ಗಮನಕ್ಕೆ ತರ್ತೀನಿ ಭಾಳ ಹಿಂದೆ ನಡೆದಿದ್ದು ವಿಚಾರ ಮಾಸ್ ಮಾಸ್ಟ್ ಲೀಡರು ಶಿವಣ್ಣನ್ ಸಿನಿಮಾ ಅವ್ರದ್ದು ಸಿನಿಮಾದಲ್ಲಿ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗು ಅಲ್ಲೊಂದು ಫೈಟ್ ಸೀನಲ್ಲಿ ಕಾಣಿಸ್ಕೊಳುತ್ತೆ ಅದೊಂದು ಸೀನಲ್ಲಿ ಪಾಕಿಸ್ತಾನ್ ಫ್ಲ್ಯಾಗು ಕಾಣುತ್ತೆ ಇಂಡಿಯನ್ ಫ್ಲ್ಯಾಗು ಕಾಣುತ್ತೆ ಪಾಕಿಸ್ತಾನ್ ಫ್ಲ್ಯಾಗು ಫುಲ್ ಕಾಣುತ್ತೆ ಇಂಡಿಯನ್ ಫ್ಲ್ಯಾಗು ಬ್ಲ ಬ್ಲರ್ ಮಾಡಿದ್ದಾರೆ ಮಾಸ್ಕ್ ಮಾಡಿದ್ದಾರೆ ನಾನು ಕೇಳಿದೆ ಸೆನ್ಸಾರ್ ಆಫೀಸರ್ನ ಏನಕ್ಕೆ ಮಾಡಿದ್ದೀರ ಅಂತ ಅವಾಗ ಅವ್ರು ಹೇಳಿದರು ನೋ ಇಂಡಿಯನ್ ಫ್ಲ್ಯಾಗ್ನ ನೀವು ಹಾಗೆಲ್ಲ ತೋರ್ಸೋಕ್ಕಾಗಲ್ಲ ರೀ ಎಲ್ಲಿ ಬೇಕಾದರೂ ನೋ ದೇ ಡೂ ನಾಟ್ ಹ್ಯಾವ್ ಐಡಿಯಾ ಇಟ್ ಆಲ್ ಸೆನ್ಸಾರ್ ಆಫೀಸರ್ಗೆ ಗೊತ್ತಿಲ್ಲ ಅದು ವಿಚಾರ ನಾನು ಅವ್ರ ಜೊತೆ ತುಂಬ ಆಡಿದ್ದೀನಿ ಇಂಡಿಯನ್ ನ್ಯಾಷನಲ್ ಫ್ಲ ಸಿನ್ಮಾ ಇಟ್ಸೆಲ್ಫ್ ಇಸ್ ಈಸ್ ಫಿಕ್ಟೀಷಿಯಸ್ ನಾವು ಫಸ್ಟೇ ಡಿಸ್ಕ್ಲೈಮರ್ ಹಾಕಿರ್ತೀವಿ ಇದು ಯಾರಿಗೂ ಸಂಬಂಧಿಸಿದ್ದಲ್ಲ ಹಾಗೆ ಹೇಗೆ ಅಂತ ಹಾಗಂತ ಪೊಲೀಸ್ನ ನಾವು ತೋರಿಸಲ್ವ ಸಿನಿಮಾದಲ್ಲಿ ಪೊಲೀಸ್ನವರೆಲ್ಲ ಗಲಾಟೆ ಮಾಡಿಬಿಟ್ಟು ಸರ್ಕಾರ ಗಲಾಟೆ ಮಾಡಿದ್ರೆ ನಾವು ಪೊಲೀಸ್ನವ್ರು ತೋರಿಸೋಕ್ಕೆ ಆಗಲ್ಲ ಯೂನಿಫಾರ್ಮೇ ಬದಲಾಯಿಸ್ಬೇಕಾಗತ್ತೆ ನಾವು ಅಲ್ವಾ ಪೊಲೀಸ್ಗೆ ಹಾಕಿ ಬಟ್ಟೆ ತೆಗೆದುಬಿಟ್ಟು ಬೇರೆ ಇನ್ಯಾವುದಾರು ಬಟ್ಟೆ ಹಾಕಿ ಅವ್ರನ್ನ ಪೊಲೀಸ್ ಅಂತ ನಾವು ತೋರಿಸ್ಬೇಕಾಗತ್ತೆ ಆಲ್ಮೋಸ್ಟ್ ಸಿನಿಮಾದಲ್ಲಿ ಸೆನ್ಸಾರ್ನಲ್ಲಿ ನಾನು ಇದನ್ನು ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ ಸೆನ್ಸಾರ್ನಲ್ಲಿ ಕೂತ್ಕೊಳ್ಳೋರಿಗೆ ಅಟ್ಲೀಸ್ಟು ಒಂದು ಸಿನಿಮಾ ಮೇಕಿಂಗ್ ಬಗ್ಗೆ ಸಿನಿಮಾ ಮಾಡುವ ಕಷ್ಟದ ಬಗ್ಗೆ ಗೊತ್ತಿದ್ದರೆ ಯಾರೂ ಅಲ್ಲೇನೂ ತಕರಾರು ಮಾಡೋದಿಲ್ಲ ನಾನು ಅಂಡ್ ಪಾಯಿಂಟ್ ಏನಿತ್ತು ಅಂದ್ರೆ ನಮ್ಮ ಸಿನಿಮಾ ಆಕ್ಚುಲಿ ಎಲ್ಲರೂ ನೋಡಬೇಕು ನೋಡಿದ್ರೇನೆ ಇದರಲ್ಲಿ ಏನು ಇದೆ ಅನ್ನದು ಗೊತ್ತಾಗೋದ ಹಾಗೆ ಅಂದ್ರೆ ಮಕ್ಳು ಸರ್ ಅವ್ರ ಮುಂದೆ ಅವ್ರ ಡಿಜಿಟಲ್ ಲೈಫ್ ಯಾವ ತರ ಯೂಸ್ ಮಾಡಬೇಕು ಯೂಸ್ ಮಾಡಬರ್ದು ಅನ್ನದು ಇವಾಗ ಎ ಬಂದಿರೋದ್ರಿಂದ ಏ ಅಂದ್ರೆ ಮಕ್ಳ್ನ್ನು ಬಿಡಲ್ಲ ಇದು ಈ ಸಿನಿಮಾ ಮಕ್ಳು ನೋಡಬೇಕು ಅನ್ನದು ಇಂಟೆನ್ಷನ್ ಅಲ್ಲಿ ಹೋಗಿದೆ ಮಕ್ಳು ಅಂದ್ರೆ ಹದಿನೆಂಟು ವರ್ಷದ ಮೇಲಲ್ವಾ ಅಲ್ವಾ ವರ್ಷದ ಒಳಗಡೆ ಕಂಟೆಂಟ್ ಇನ ಎನಿವೇ ಥ್ಯಾಂಕ್ ಯು ವನ್ಸ್ ಅಗೇನ್ ಥ್ಯಾಂಕ್ ಯು ಶ್ರೀಕಂ ಅಂತ ಎಲ್ಲರಿಗೂ ಲಾಸ್ಟು ಲಾಸ್ಟ್ ಲಾಸ್ಟ್ ಎಲ್ಲರಿಗೂ ವಿಶ್ ಮಾಡಬೇಡೋಣ ಅರುಣ ಇನ್ನೇನಾದ್ರು ಹೇಳಕ್ಕಿದ್ರೆ ಹೇಳ್ಬಿಡು ಬೇಗ ಅವರೆಲ್ಲರೂ ಆಫ್ ಮಾಡೋಕ್ಕಾಯ್ತಾ ಇದ್ದಾರೆ ಓಕೆ ಇಲ್ಲಿ ಬಂದಿರೋ ಎಲ್ರಿಗೂ ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ನಂತರ ವಿಶಸ್ ಹೇಳ್ತಾ ಥ್ಯಾಂಕ್ ಯು ಫಾರ್ ನೀವು ಕಂಪ್ಲೀಟ್ ಮಾಡ್ಬಿಡೋಣ ಮತ್ತೇನಿಲ್ಲ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಾನು ಫಸ್ಟ್ ಟೈಮ್ ಆ್ಯಂಕರ್ ಇದ್ದೀನಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನಾವು ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಾವು ಸ್ವಲ್ಪ ಸೀನಿಯರ್ ಪ್ರೊಫೆಸರ್ ಅಷ್ಟೇ ಅರುಣ ನನ್ನ ಬಂದು ಕೇಳ್ಕೊಂಡ ಈ ಸಲ ಒಂದು ಚೇಂಜ್ ಮಾಡೋಣ ಆ್ಯಂಕರ್ನ ಕರೆಸಲ್ಲ ನೀವೇ ಬಂದು ಮಾಡಿ ಅಂತ ಹಳೇ ಪತ್ರಕರ್ತ ಸ್ವಲ್ಪ ಅಜೋಶ್ ಇತ್ತು ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ ಎಲ್ರಿಗೂ ಮತ್ತೊಮ್ಮೆ ವಂದನೆಗಳು ಧನ್ಯವಾದಗಳು